ಹಲೋ ವೀಕ್ಷಕರಿಗೆ ನಮಸ್ಕಾರ. ಲತಾ ಚಪ್ಪಲೋನ್ಕರ್ ಕಿಚನ್ಗೆ ಸ್ವಾಗತ. ಇವತ್ತು ಕ್ಯಾಬೇಜ್ನಲ್ಲಿ ಮಸಾಲ ಮಾಡಿ ದೋಸೆ ಮಾಡ್ತಾಯಿದ್ದೀನಿ. ಅದಕ್ಕೆ ಅಕ್ಕಿ, 4 ಗಂಟೆ ಅಕ್ಕಿ ನೀರಲ್ಲಿ ನೆನೆಸಿಡಬೇಕು. ಆಮೇಲೆ ಅದು ಮಿಕ್ಸಿ ಮಾಡಬೇಕು. ನೀರು ತೆಗೆದು ಅದಕ್ಕೆ ತೆಂಗಿನಕಾಯಿ, ಧನಿಯಾ 2 ಚಮಚ, ಜೀರಿಗೆ 1/2 ಚಮಚ, ಮೆಣಸಿನಕಾಯಿ 2-3, ಉಪ್ಪು, ಹುಣಸೆಹಣ್ಣು ಮತ್ತು ಬೆಲ್ಲ 1 ಚೂರು ಅಷ್ಟು ಹಾಕಿ ಅಕ್ಕಿ ಜೊತೆಯಲ್ಲಿ ರುಬ್ಬಬೇಕು. ಇದು ರುಬ್ಬಿದ ಮಸಾಲೆ, ಅರಶಿನ ಹಾಕಿದ್ದೀನಿ. ರುಬ್ಬಿದ ಮಸಾಲೆ ಇದಕ್ಕೆ ಕ್ಯಾಬೇಜ್ ಮಿಕ್ಸ್ ಮಾಡಬೇಕು. ಸಣ್ಣಕ್ಕೆ ಹೆಚ್ಚಿದ್ದು ಒಂಚೂರು ಬೇಕಿಂಗ್ ಸೋಡಾ, ಹಿಂಗು, ಸ್ಟವ್ ಹಚ್ಚಿದ್ದೀನಿ. ಇದೇ ಥರ ಬೇರೆ ಬೇರೆ ತರಕಾರಿಯಲ್ಲೂ ಮಾಡಬಹುದು. ರಾಡಿಶ್ ತುರಿದು ಹಾಕ್ಬೋದು, ಅಲ್ಲಾದರೆ ಇದು ಸೊಪ್ಪುಗಳು, ಮೆಂತ್ಯ ಸೊಪ್ಪು ಹಾಕ್ಬೋದು, ದಂಟೆ ಸೊಪ್ಪು ಹಾಕ್ಬೋದು, ಪಾಲಕ್ ಹಾಕ್ಬೋದು, ಆಮೇಲೆ ಬಸಳೆ ಸೊಪ್ಪು ಹಾಕ್ಬೋದು. ಮಸಾಲೆ ಇದು ಒಂದೇ, ಬೇರೆ ಬೇರೆ ತರಕಾರಿ.
ಇದು ಬ್ರೇಕ್ಫಾಸ್ಟಿಗೂ ಮಾಡಬಹುದು. ಸಂಜೆ ಸ್ನ್ಯಾಕ್ಸು ಮಾಡ್ಬೋದು ಟೀ ಜೊತೆಯಲ್ಲಿ. ವೀಕ್ಷಕರೇ, ನೀವು ಮಾಡಿ ನೋಡಿ, ಚೆನ್ನಾಗಿ ಟೇಸ್ಟಾಗಿರುತ್ತೆ. ಬೇರೆ ಬೇರೆ ದೋಸೆ, ವೆರೈಟೀಸ್ ದೋಸೆ ಥರ ಆಗುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ. ದೋಸೆ ರೆಡಿ ಆಗಿದೆ, ಕ್ಯಾಬೇಜ್ ಮಿನಿ ದೋಸೆ. ಟೇಸ್ಟ್ ಮಾಡಿ, ಚೆನ್ನಾಗಿರುತ್ತೆ, ಮಾಡಿ ನೋಡಿ. ಥ್ಯಾಂಕ್ ಯು.